ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಕ್ಕಳ ಶಿಕ್ಷಣ ಹಕ್ಕು ಕುರಿತು ಸಾಮಾಜಿಕ ಅರಿವು ಅಭಿಯಾನಕ್ಕೆ ಚಾಲನೆ ನೀಡಿದ ಅಧಿಕಾರಿಗಳು. ಡಿಕೆ ಶಿವಕುಮಾರ್ ಮೇಲೆ ಅಪವಾದ ಹೊರಿಸಿ ಅಶ್ಲೀಲ ಪದ ಬಳಸಿರುವ ರಮೇಶ್ ಜಾರಕಿಹೊಳಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಅಸಮಾಧಾನ ಹಾಕಿದ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಸದಸ್ಯ. ಶವ ಸಂಸ್ಕಾರಕ್ಕೆ ಹೊರಟಿದ ಟ್ರ್ಯಾಕ್ಟರ್ ಪಲ್ಟಿ, ಘಟನೆಯಲ್ಲಿ ಓರ್ವ ಮಹಿಳೆ ಸಾವು, 18 ಜನರಿಗೆ ಗಾಯ, ಮೂವರ ಸ್ಥಿತಿ ಗಂಭೀರ. ಈಗ ವಾರ್ತೆಗಳ ವಿವರ. ಬೆಂಗಳೂರು ಧ್ವನಿ ಲೀಗಲ್ ಟೆಸ್ಟ್ ಹಾಗೂ 1098 ಮಕ್ಕಳ ಸಹಾಯವಾಣಿ ಸಹಯೋಗದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವ ಹಕ್ಕು ಕುರಿತು ಸಾಮಾಜಿಕ ಅರಿವು ಅಭಿಯಾನಕ್ಕೆ ಅಧಿಕಾರಿಗಳು ಚಾಲನೆ ನೀಡಿದ್ದಾರೆ. ದೇಶದಲ್ಲಿನ ಪ್ರತಿಯೊಂದು ಮಗು ಕಡ್ಡಾಯವಾಗಿ ಶಿಕ್ಷಣ ಪಡೆಯಲಿದೆ. ಸರ್ಕಾರ ಮಕ್ಕಳಿಗೆ ಶಿಕ್ಷಣ ನೀಡುವ ಹಕ್ಕನ್ನು ಜಾರಿಗೆ ತಂದಿದೆ. 6 ವರ್ಷಕ್ಕೆ ಮೇಲ್ಪಟ್ಟ ಮಗುವೊಂದು ಯಾವುದೇ ಶಾಲೆಗೆ ಸೇರದೇ ಇದ್ದಾಗ ಅಥವಾ ಸೇರಿದ್ರೂ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸದೇ ಇದ್ದಾಗ ಅಂತಹ ಮಗುವನ್ನು ವಯಸ್ಸಿಗೆ ಅನುಗುಣವಾಗಿ ಸೂಕ್ತ ತರಗತಿಗೆ ನೇರವಾಗಿ ಸೇರಿಸಿಕೊಳ್ಬೇಕಾಗಿರುತ್ತೆ. ಶಾಲೆಗೆ ಸೇರಿರುವ ಮಗು ತನ್ನ ಇತರ ಸಹಪಾಠಿಗಳೊಂದಿಗೆ ಅವರ ಸಮನಾಗಿ ಆಯಾ ತರಗತಿಯ ಪಾಠಗಳನ್ನು ಕಲಿಯುವಂತೆ ಮಾಡಲು ನಿಯಮಿಸಬಹುದಾದಂತಹ ರೀತಿ ಮತ್ತು ಸಮಯದೊಳಗಾಗಿ ವಿಶೇಷ ತರಬೇತಿ ಪಡೆಯುವ ಹಕ್ಕು ಹೊಂದಿರುತ್ತೆ. ಈ ರೀತಿ ವಿಶೇಷ ಅವಕಾಶವನ್ನು ಪಡೆದು ಪ್ರಾಥಮಿಕ ಶಿಕ್ಷಣಕ್ಕೆ ಪುನಃ ಸೇರಿಸಿಕೊಂಡು ಮಗು 14 ವರ್ಷ ಪೂರೈಸಿದ ನಂತರವೂ, ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸುವವರೆಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವ ಹಕ್ಕನ್ನು ಹೊಂದಿರುತ್ತೆ ಎಂದು ಮಾತನಾಡಿದ ಕಲಬುರಗಿ ಜಿಲ್ಲಾ ಬಾಲ ನ್ಯಾಯಮಂಡಳಿಯ ಸದಸ್ಯ ಶಿವಾನಂದ್ ಅಣಜಗಿ. ಕೋವಿಡ್ ಸಂದರ್ಭದಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳ ಬಂದ್ ಆಗಿದ್ದ ಕಾರಣ ಅದೆಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಂದಿದ್ದಾರೆ. ಧ್ವನಿ ಲೀಗಲ್ ಟ್ರಸ್ಟ್ ಬೆಂಗಳೂರು ಮತ್ತು 1098 ಮಕ್ಕಳ ಸಹಾಯವಾಣಿ ಒಂದು ಸಹಯೋಗದಲ್ಲಿ ಇವತ್ತು ಆಲ್ಟಿ ಅಂದರೆ ಮಕ್ಕಳಿಗೆ ಶಿಕ್ಷಣದ ಹಕ್ಕು ಅಂತಕ್ಕಂಥ ಒಂದು ಸಾಮಾಜಿಕ ಅರಿವು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಶಿಕ್ಷಣ ಭಾಳ ಮಹತ್ವವಾಗಿದೆ. ಇವತ್ತು ಕೋವಿಡ್ ಬಂದಮೇಲೆ ಅನೇಕ ಮಕ್ಕಳು ಶಿಕ್ಷಣದ ವಂಚಿತ ಆಗಿದ್ದಾವೆ ಮತ್ತು ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಬಂದ್ ಆಗಿರೋದ್ರಿಂದ ಇವತ್ತು ಮಕ್ಕಳಿಗೆ ಭಾಳಷ್ಟು ತೊಂದರೆಯಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕುಟುಂಬದ ಜವಾಬ್ದಾರಿ, ಪಾಲಕರ ಜವಾಬ್ದಾರಿ,
ಸಮಾಜದ ಜವಾಬ್ದಾರಿ ಮತ್ತು ಸರ್ಕಾರದ ಜವಾಬ್ದಾರಿ ಇವೆಲ್ಲವನ್ನು ಸಂಯೋಜನೆ ಮಾಡಿಕೊಂಡು ಇವತ್ತು ಮಕ್ಕಳಿಗೆ ಏನು ಮೂಲಭೂತವಂಥ ಹಕ್ಕಿದೆ ಶಿಕ್ಷಣದ ಹಕ್ಕು ಅದನ್ನು ಅವರಿಗೆ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾವು ಭಾವಿಸ್ಕೋಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಯಾಕೆಂದರೆ ಇವತ್ತು ಶಿಕ್ಷಣದಿಂದ ಮಾತ್ರ ನಮಗೆ ಬದಲಾವಣೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಆಧುನಿಕ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತಂದರೆ ಅದು ಶಿಕ್ಷಣದ ಮುಖಾಂತರ ಆಗಿದೆ. ಶಿಕ್ಷಣದ ಮುಖಾಂತರ ಮನುಷ್ಯನ ಜ್ಞಾನ ಹೆಚ್ಚಿಗೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳು ಚಿಕ್ಕವರಿರುವಾಗಲೇ ಅವರಿಗೆ ಅಕ್ಷರದ ಸಂಸ್ಕೃತಿಯನ್ನು ಬಿತ್ತಕ್ಕಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಅಂತ ನಾನು ಭಾವಿಸ್ತಾ, ಮತ್ತು ವಿಶೇಷವಾಗಿ ಹೆಣ್ಣು ಮಗುವಿಗೆ ಶಾಲೆಯಿಂದ ವಂಚಿತನಾಗಿ ಮಾಡ್ದೇನೆ, ಇವತ್ತು ಲಿಂಗ ತಾರತಮ್ಯ ಮಾಡ್ದೇನೆ, ಎಲ್ಲ ಮಕ್ಕಳಿಗೂ ಕೂಡ ನಾವು ಒಂದು ಶಿಕ್ಷಣ ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮಲ್ಲಿ ಇದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಮಹತ್ವವನ್ನು ತಿಳ್ಕೊಂಡು ತಮ್ಮ ತಮ್ಮ ಮಕ್ಕಳಿಗೆ ಶಾಲೆಗೆ ದಾಖಲೆ ಮಾಡ್ತಕ್ಕಂಥ ಮತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಜವಾಬ್ದಾರಿನ ಎಲ್ಲರೂ ತೆಗೆದುಕೊಳ್ಬೇಕಂತ ನಾನು ಈ ಮುಖಾಂತರ ವಿನಂತಿ ಮಾಡಿಕೊಳ್ತೇನೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಯಲ್ಲಲಿಂಗಾರ್ಣೂರ್, ಶ್ರೀನಿವಾಸ್ ಮತ್ತು ಲಕ್ಕನ್, ಭರತೇಶ್ ಶೀಲ್ವಂತರ್, ಬಸವರಾಜ್ ತೆಂಗ್ಳಿ, ಸುಂದರ್, ಶ್ರೀಕೃಷ್ಣ ಮೇತ್ರಿ ಉಪಸ್ಥಿತರಿದ್ದರು. ರಮೇಶ್ ಜಾರಕಿಹೊಳಿ ಅವರ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೇಲೆ ಅಪವಾದ ಹೊರಿಸಿ ಅಶ್ಲೀಲ ಪದ ಬಳಸಿ ರಮೇಶ್ ಜಾರಕಿಹೊಳಿ ವಿರುದ್ಧ ಕಲಬುರಗಿ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಪ್ರತಿಭಟನೆ ಮಾಡಿದರು. ರಾಜ್ಯದಲ್ಲಿ ಸದ್ಯ ರಮೇಶ್ ಜಾರಕಿಹೊಳಿ ಅವರ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ವಿಷಯಗಳು ಹೊರಬರ್ತಾನೆ ಇದೆ. ಇದರ ಬೆನ್ನಲ್ಲಿ ಮಾರ್ಚ್ 27ರಂದು ಸಾಯಂಕಾಲ ರಮೇಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ಮೇಲೆ ಅಪವಾದ ಹೊರಿಸಿದಲ್ಲದೆ ಅಶ್ಲೀಲ ಪದ ಬಳಕೆ ಮಾಡಿರುವ ಕುರಿತು ಕಿಡಿಕಾರಿದ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಸದಸ್ಯರು ರಮೇಶ್ ಜಾರಕಿಹೊಳಿ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಅಸಮಾಧಾನ ಹೊರಹಾಕಿದರು. ರಮೇಶ್ ಜಾರಕಿಹೊಳಿಯವರ ರಾಸಲೀಲೆ ಪ್ರಕರಣದ ಸಿಡಿ ಬಿಡುಗಡೆಯಾಗಿದ್ದು ಇದಕ್ಕೆ ರಮೇಶ್ ಜಾರಕಿಹೊಳಿಯವರು ವಾಮ ಮಾರ್ಗದಿಂದ ಡಿಕೆ ಶಿವಕುಮಾರ್ ವಿರುದ್ಧ ಅಪವಾದ ಹೊರಿಸಿ ಕುತಂತ್ರ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಮಾತನಾಡಿದ್ದಾರೆ. ಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದವರೇ, ಇದು ಬಹಳ ಹೇಯ ಕೃತ್ಯ ಅಂತೇಳಿ ನಾವು ಶಿವಕುಮಾರ್ ಅವರ ಪರವಾಗಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ದುಷ್ಟ ಕೃತ್ಯಗಳನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಈಗಾಗಲೇ ಸಿ ಡಿ ಬಹಿರಂಗಗೊಂಡಿದೆ. ಇಡೀ ವಿಶ್ವ ಮತ್ತು ರಾಷ್ಟ್ರವನ್ನೇ ಆ ಸಿ ಡಿಯನ್ನು ನೋಡಿ ಇದು ರಮೇಶ್ ಜಾರಕಿಹೊಳಿ ಸಿ ಡಿ ಅಂತೇಳಿ ಈಗಾಗಲೇ ಖಚಿತಪಟ್ಟಿದೆ. ಆದರೂ ಕೂಡ ರಮೇಶ್ ಜಾರಕಿಹೊಳಿ ಹೊಳೆಯವರು ವಾಮ ಮಾರ್ಗದಿಂದ ಏನಾದರೂ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ಮಸಿ ಬಳಿಬೇಕು ಎಂಬ ಭಾವನೆಯಿಂದ ಕುತಂತ್ರ ರಾಜಕಾರಣ ಮಾಡ್ತಾ ಇದ್ದಾರೆ. ನಿನ್ನೆಯ ದಿವಸ ಅವರ ತಾಯಿ ತಂದೆಗೆ ದುಡ್ಡಿನ ಆಮಿಷ ಒಡ್ಡಿ ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಬೇಕಂತೇಳಿ ಮಾಧ್ಯಮಗಳ ಮುಂದೆ ಕರೆದುಕೊಂಡು ಬಂದಿದ್ದಾರೆ. ಈಗ ಇವತ್ತು ಹೇಳಿದ್ದಾಳೆ, ನಾನು ಸತ್ತರೆ ರಮೇಶ್ ಜಾರಕಿಹೊಳಿ ಹೆಸರನ್ನು ಬರೆದು ಸತ್ತು ಹೋಗ್ತೇನೆ, ನನಗೆ ಭಾಳ ತೊಂದರೆ ಕೊಟ್ಟಿದ್ದಾನೆ, ನೌಕರಿ ಆಮಿಷ ತೋರಿಸಿ ಇನ್ನಿತರ ಆಮಿಷ ತೋರಿಸಿ ನನಗೆ ಮಾನಭಂಗ ಮಾಡಿದ್ದಾನೆ, ದಿಲ್ಲಿಯಲ್ಲಿ ಮಾನಭಂಗ ಮಾಡಿದ್ದಾನೆ, ಬೆಂಗಳೂರಿನಲ್ಲಿ ಮಾನಭಂಗ ಮಾಡಿದ್ದಾನೆ, ಇದಕ್ಕಾಗಿ ನಾನು ಜೀವಂತವಾಗಿರಬೇಕು ಅಥವಾ ಸಾಯಬೇಕೆಂದು ವಿಚಾರ ಮಾಡ್ತಾ ಇದ್ದೇನೆ. ನನ್ನ ತಂದೆ ತಾಯಿಗಳಿಗೆ ಕೂಡ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದಾನೆ, ಅದಕ್ಕಾಗಿ ಇವನನ್ನು ಬಂಧಿಸಬೇಕು ಎಂಬ ಭಾವನೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ಅವರ ಕುತಂತ್ರಕ್ಕೆ ಧಿಕ್ಕಾರವನ್ನು ಕೂಗ್ತಕ್ಕಂಥ ರೀತಿಯಲ್ಲಿ ಯಾವ ಪ್ರಕಾರ ಮಹಾತ್ಮ ಗಾಂಧೀಜಿಯವರು ನಡೆದಾಡದ ಹೋದಂಥ ಈ ರಾಜ್ಯ ರಾಷ್ಟ್ರ, ಈ ರಾಷ್ಟ್ರಕ್ಕೆ ಸಾಮಾಜಿಕ ನ್ಯಾಯಪರವಾಗಿ ನಮಗೆ ಸ್ವಾತಂತ್ರ್ಯ ಕೊಟ್ಟಂಥ ಮಹಾತ್ಮ ಗಾಂಧಿಯ ಸ್ಟ್ಯಾಚ್ಯು ಎದುರು ನಾವು ಇವತ್ತಿನ ದಿವಸ ಒಂದು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ರಮೇಶ್ ಜಾರಕಿಹೊಳಿ ಬಂಧಿಸಬೇಕು, ತಕ್ಷಣವನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು, ಆ ಯುವತಿಗೆ ರಕ್ಷಣೆ ಕೊಡಬೇಕು, ಸರ್ಕಾರ ರಕ್ಷಣೆ ಕೊಟ್ಟು ತಕ್ಷಣ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಅವಳ ದಾಖಲೆಯನ್ನು ಹೇಳ್ತಕ್ಕಂಥ ಕೆಲಸ ಆಕೆ ಸ್ವಾತಂತ್ರ್ಯ ಕೊಡಬೇಕು, ತಕ್ಷಣ ರಮೇಶ್ ಜಾರಕಿಹೊಳಿಗೆ ಬಂಧಿಸಿ ಅವರನ್ನು ಗಡಿಪಾರು ಮಾಡಿ ಮುಂದೆ ದಿನಗಳಲ್ಲಿ ಇಂಥ ಏನ ಆಗಬಾರ್ದು. ಡಿಕೆ ಶಿವಕುಮಾರ್ ಅವರ ಮೇಲೆ ಅನಾವಶ್ಯಕವಾಗಿ ಆರೋಪ ಮಾಡಿರುವ ರಮೇಶ್ ಜಾರಕಿಹೊಳಿ ವಿರುದ್ಧ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಅಲ್ಲಂಪ್ರಭು ಪಾಟೀಲ್ ಅವರು ಕಿಡಿಕಾರಿದ್ರು. ಇಡೀ ಲಕ್ಷಾಂತರ ಜನ ಅವರನ್ನು ಬಂದಾಗ ಸ್ವಾಗತ ಮಾಡಿದರು.
ದೀರ್ಘವಾಗಿ ಹೋರಾಟ ಮಾಡಿ ಯಾವುದೇ ಹಗರಣದ ಚುಕ್ಕೆ ಕಪ್ಪು ಚುಕ್ಕಲ್ಲಿ ಹೊರಗೆ ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಹೇಳಿ ಕರ್ನಾಟಕ ರಾಜ್ಯದ ಜನತೆ ಅವರನ್ನು ಸ್ವಾಗತ ಮಾಡಿದ್ರು. ವಿಮಾನ ನಿಲ್ದಾಣದಿಂದ ಮನೆವರೆಗೂ ಲಕ್ಷ ಜನ ಅವರನ್ನು ಸ್ವಾಗತ ಮಾಡಿದ್ರು. ರಮೇಶ್ ಕುಮಾರ್ ಅವರೇ, ಇವತ್ತು ತಮ್ಮೇಲೆ ಏನು ಇವತ್ತು ಅಪಾದನೆ ಬಂದಿದೆ. ಒಬ್ಬ ಯುವತಿ ಏನಪ್ಪ ಅಂದ್ರೆ ಇವತ್ತು ನಿಮ್ಮ ಮೇಲೆ ಕಾಮದ ಒಂದು ಅಪಾದನೆ, ಅಶ್ಲೀಲದಿಂದ ಎರಡು ಸಲ ನನಗೆ ಲೈಂಗಿಕ ಕ್ರಿಯೆ ದ್ರೋಹ ಮಾಡಿದ್ದಾನೆ ಅಂತಕ್ಕಂಥ ಮನವಿಯನ್ನು ಓಪನ್ ಆಗಿ ಹೇಳ್ತಾ ಇದ್ದಾಳೆ. ನಾವು ಅದಕ್ಕೆ ಜಾರಕಿಹೊಳಿಯವರೇ, ನಾವು ಅದಕ್ಕೆ ಉತ್ತರವನ್ನು ಕೊಟ್ಟು ಹೊರಗೆ ಬನ್ನಿ, ನಿಮ್ಮನ್ನು ಕೂಡ ಜನ ಸ್ವಾಗತ ಮಾಡಲಿ. ಅದನ್ನು ಬಿಟ್ಟು ಈ ಪಕ್ಷದಲ್ಲಿದ್ದುಕೊಂಡು ಈ ಪಕ್ಷದ ಶಾಸಕನಾಗಿ ಇದಕ್ಕೆ ರಾಜೀನಾಮೆ ಕೊಟ್ಟು ಮಂತ್ರಿಯಾಗಿ ಇಲ್ಲಿ ಉಪ್ಪು ಉಂಡು ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರನ್ನು ಖರೀದಿ ಮಾಡಿ ಇವತ್ತು ಬಿಜೆಪಿ ಸರ್ಕಾರಕ್ಕೆ ಹೋಗಿದಲ್ಲ ಅಂತ ಆಚೆಗೆ ಬರಬೇಕು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಶವ ಸಂಸ್ಕಾರಕ್ಕೆ ಹೋಗ್ತಿದ್ದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಓರ್ವ ಮಹಿಳೆ ಮೃತಪಟ್ಟಿದ್ದು 18 ಜನರು ಗಾಯಗೊಂಡಿರುವ ಘಟನೆ ಚಿಂಚೋಳಿ ತಾಲೂಕಿನ ಕೊಲ್ಲೂರು ರೋಡ್ ಗ್ರಾಮದಲ್ಲಿ ನಡೆದಿದೆ. ಸೇಡಂ ತಾಲೂಕಿನ ಮಳಖೇಡದಿಂದ ಟ್ರ್ಯಾಕ್ಟರ್ನಲ್ಲಿ ಅಂತ್ಯಕ್ರಿಯೆಗೆಂದು ಹೊರಟಿದ್ರು. ಈ ವೇಳೆ ಟ್ರ್ಯಾಕ್ಟರ್ ಟೈರ್ ಸ್ಫೋಟಗೊಂಡ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಈ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಮಳಖೇಡ ಗ್ರಾಮದ 41 ವರ್ಷದ ಯಲ್ಲಮ್ಮ ಭೀಮರಾವ್ ಎಂಬ ಮಹಿಳೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು 18 ಜನರು ಗಾಯಗೊಂಡಿದ್ದಾರೆ. ಮೂವರ ಸ್ಥಿತಿ ಚಿಂತಾಜನಕವಾಗಿದೆ. ಈ ಕುರಿತು ಮಿರಿಯಾಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪುಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ರಾಷ್ಟ್ರೀಯ ಮೆಗಾಲೋಕ್ ಅದಾಲತ್ನಲ್ಲಿ 26,362 ಪ್ರಕರಣ ಇತ್ಯರ್ಥ. 11.92 ಕೋಟಿ ರೂಪಾಯಿ ಮೊತ್ತದ ಪಾವತಿಗೆ ಆದೇಶ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ರಾಷ್ಟ್ರೀಯ ಮೆಗಾಲೋಕ್ ಅದಾಲತ್ ಅಂಗವಾಗಿ ಶನಿವಾರ ಕಲಬುರಗಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ರಾಜಿ ಸಂಧಾನದ ಮೂಲಕ 26,362 ಪ್ರಕರಣಗಳನ್ನು ಇತ್ಯರ್ಥಪಡಿಸಿ 11.92 ಕೋಟಿ ರೂಪಾಯಿ ಮೊತ್ತ ಸಂತ್ರಸ್ತರಿಗೆ ಪಾವತಿಸುವಂತೆ ಜನತಾ ಅದಾಲತ್ ಆದೇಶಿಸಿದೆ.
ಲೋಕ್ ಅದಾಲತ್ ಅಂಗವಾಗಿ ಕಲಬುರಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಆರ್ಜೆ ಸತೀಶ್ ಸಿಂಗ್ ಅವರು ಪ್ರಕರಣಗಳನ್ನು ಕಕ್ಷಿದಾರರು ಮತ್ತು ಅವರ ವಕೀಲರ ಸಮಕ್ಷಮರಾಜಿ ಸಂಧಾನದ ಮೂಲಕ ವಿಲೇವಾರಿ ಮಾಡಿದರು. ಅದರಂತೆ ಇತರೆ ನ್ಯಾಯಾಲಯಗಳಲ್ಲಿ ಅಲ್ಲಿನ ನ್ಯಾಯಾಧೀಶರು ಮೆಗಾ ಲೋಕ್ ಅದಾಲತ್ ನಡೆಸಿ ಪ್ರಕರಣಗಳಿಗೆ ಇತರ್ಥಗೊಳಿಸಿದರು. ಶನಿವಾರದ ಮೆಗಾ ಲೋಕ್ ಅದಾಲತ್ನಲ್ಲಿ ಸಿವಿಲ್ ದಾವೆಗಳು, ಮೋಟಾರು ವಾಹನ ಅಪಘಾತ ಪರಿಹಾರ ಪ್ರಕರಣಗಳು, ರಾಜಿಯಾಗಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಭೂಸ್ವಾಧೀನ ಪರಿಹಾರ ವಸೂಲಾತಿ, ಬ್ಯಾಂಕ್ಗೆ ಸಂಬಂಧಿಸಿದ ವಜ್ಯಪೂರ್ವ ಪ್ರಕರಣಗಳು ಸೇರಿದಂತೆ ಒಟ್ಟಾರೆ 26,362 ಪ್ರಕರಣಗಳು ಇತ್ಯರ್ಥಗೊಂಡು 11,92,31,709 ರೂಪಾಯಿ ಪರಿಹಾರ ಮೊತ್ತ ಸಂತ್ರಸ್ತರಿಗೆ ಪಾವತಿಸುವಂತೆ ಅದಾಲತ್ ಆದೇಶಿಸಿತ್ತು. ಜಿಲ್ಲೆಯಲ್ಲಿ ಕಕ್ಷಿದಾರರು ಮತ್ತು ವಕೀಲರ ಸಹಕಾರದಿಂದ ಜರಿತ ಅದಾಲತ್ ಅಭೂತಪೂರ್ವ ಯಶಸ್ವಿಯಾಗಿ ನಡೆದಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಆರ್ಜೆ ಸತೀಶ್ ಸಿಂಗ್ ಅವರು, ಸದಸ್ಯ ಕಾರ್ಯದರ್ಶಿ ಜಿಆರ್ ಶೆಟ್ಟರ್ ಅವರು ಸಂತಸ ವ್ಯಕ್ತಪಡಿಸಿದರು. ಗೌರವಾನ್ವಿತ ಉಚ್ಚ ನ್ಯಾಯಾಲಯ, ಗೌರವಾನ್ವಿತ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಇವರ ನಿರ್ದೇಶನದಂತೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಮೆಗಾ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದ್ದು, ಗೌರವಾನ್ವಿತ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿ ಶ್ರೀ ಸತೀಶ್ ಸಿಂಗ್ ಇವರ ಮಾರ್ಗದರ್ಶನದಲ್ಲಿ ಸಿವಿಲ್ ದಾವೆಗಳು, ಮೋಟಾರು ವಾಹನ ಅಪಘಾತ ಪರಿಹಾರ ಪ್ರಕರಣಗಳು, ರಾಜಿಯಾಗಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಭೂ ಸ್ವಾಧೀನ ಪರಿಹಾರ ವಸೂಲಾತಿ ಪ್ರಕರಣಗಳು, ಬ್ಯಾಂಕ್ಗಳು ಮತ್ತು ಬಿಎಸ್ಎನ್ಎಲ್ಗೆ ಸಂಬಂಧಿಸಿದ ವ್ಯಾಜ್ಯ ಪೂರ್ವ ಪ್ರಕರಣಗಳು ಸೇರಿದಂತೆ ಒಟ್ಟು 26,362 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದ್ದು, ಒಟ್ಟು ₹11,92,31,709 ರೂಪಾಯಿ ಪರಿಹಾರ ಮೊತ್ತವನ್ನು ಇತ್ಯರ್ಥಗೊಳಿಸಲಾಗಿತ್ತು. ಜಿಲ್ಲೆಯಲ್ಲಿ ಒಟ್ಟು 30 ಲೋಕ ಅದಾಲತ್ ಪೀಠಗಳನ್ನು ರಚಿಸಲಾಗಿತ್ತು. ಜಿಲ್ಲೆಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು, ನ್ಯಾಯವಾದಿಗಳು, ಕಕ್ಷಿದಾರರು ಸಹಕಾರದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಮೆಗಾ ಲೋಕ ಅದಾಲತ್ ಅಭೂತಪೂರ್ವ ಯಶಸ್ವಿ ಕಂಡಿರುತ್ತದೆ. ನಮಸ್ಕಾರ. ಭಾರತದಾದ್ಯಂತ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಎಲ್ಲರೂ ಆಚರಣೆ ಮಾಡುತ್ತಾರೆ. ಯಾವುದೇ ಜಾತಿ ಮತಗಳ ಭೇದ ಇಲ್ಲದೆ ಒಟ್ಟಾಗಿ ಸೇರಿ ಬಣ್ಣಗಳ ಓಕುಳಿಯಾಟದಲ್ಲಿ ಮಿಂದೇಳುವ ವಿಭಿನ್ನ ಹಬ್ಬವೇ ಹೋಳಿ ಹಬ್ಬ. ಕಲಬುರಗಿ ನಗರದಲ್ಲಿ ಕೆಲವೆಡೆ ಚಿಣ್ಣರು ಹಾಗೂ ದೊಡ್ಡವರು ಹೋಳಿ ಹಬ್ಬದ ಆಟವನ್ನಾಡುತ್ತಾ ಸಂಭ್ರಮಿಸಿದರು. ಯಾವುದೇ ಹಬ್ಬವು ತನ್ನದೇ ಆದ ಆಚಾರ ಸಂಪ್ರದಾಯಗಳನ್ನ ಹೊಂದಿರುತ್ತೆ. ಅದೇ ರೀತಿ ಹೋಳಿ ಹಬ್ಬ ಬಣ್ಣಗಳ ಹಬ್ಬವಾಗಿದೆ. ಈ ಹಬ್ಬವನ್ನ ವಸಂತ ಮಾಸದಲ್ಲಿ ಆಚರಿಸಲಾಗುತ್ತೆ. ಚಳಿಗಾಲದ ಕೊನೆಯನ್ನ ವಸಂತದ ಆಗಮನವನ್ನ ಸಾರುವ ಹಬ್ಬವಾಗಿದೆ. ಜನರು ಬಣ್ಣಗಳನ್ನ ಪರಸ್ಪರ ಎರಚಿಕೊಳ್ಳುವ ಮೂಲಕ ಈ ಹಬ್ಬವನ್ನ ಆಚರಿಸ್ತಾರೆ. ಈ ಹಬ್ಬ ಮನೆಯ ಪ್ರತಿಯೊಬ್ಬ ಸದಸ್ಯರನ್ನ ಒಂದುಗೂಡಿಸುತ್ತೆ ಮತ್ತು ಹಬ್ಬದ ಸಡಗರವನ್ನ ಪ್ರತಿಯೊಬ್ಬರಲ್ಲಿ ತುಂಬುತ್ತೆ. ಕೆಟ್ಟದ್ದು ಒಳ್ಳೆಯದರ ಮುಂದೆ ತಲೆಬಾಗ್ಲೇಬೇಕು ಎಂಬ ಸಂದೇಶವನ್ನ ಹೋಳಿ ಹಬ್ಬ ಸಾರುತ್ತೆ. ಮೇರಾ ನಾಮ ಸಂಕೇತ್ ಹೈ, ಉನ್ನಾವ್ ಬೇಸ್ ಫ್ಲೋರ್ಗಲ್ಲಿ ಕಮನ್ ಕಿ ಸಾಮ್ನೆ ಠೀಕ್ ಹಮ ಹೋಲಿ ಕೇಳ್ ರೀ, ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ ಟು ಎವ್ರಿವನ್. ದುಷ್ಕೃತ್ಯಗಳ ದೇವರ ಶಕ್ತಿಯೇ ಎದುರು ಎಂದಿಗೂ ಜಯವನ್ನ ಪಡೆಯಲು ಸಾಧ್ಯ ಇಲ್ಲ ಎಂಬ ಸಾರ ಈ ಹಬ್ಬದ ಹಿಂದಿದೆ. ಇನ್ನು ನಗರದಲ್ಲಿ ಹಲವೆಡೆ ರಂಗಿನಾಟದಲ್ಲಿ ಚಿಕ್ಕವರಿಂದ ದೊಡ್ಡವರು ಭಾಗಿಯಾಗಿ ಸಂಭ್ರಮಿಸಿದ್ರು. ಮಾರ್ಚ್ 29 ಹೋಳಿ ಹಬ್ಬ ಆಚರಣೆ ಮಾಡುವ ಮುನ್ನ ಹಿಂದಿನ ಕಾಮದಹನ ಮಾಡುವ ಪದ್ಧತಿ ಇದ್ದು ಅದರಂತೆ ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ಕಾಮದಹನ ಮಾಡಲಾಯಿತು. होली का पर्व अपने हिंदू मैथोलॉजी के हिसाब से आखिरी साल का आखिरी फेस्टिवल है. इसके बाद उगादी आता है, इसलिए इसे हम लोग सब जोर शोर से मिल के करके
मनाते हैं। हम यहाँ पे विजयवाणी ऑफिस के सामने हर साल होली के दिन होली जलाते हैं, नेक्स्ट डे होली खेलते हैं अपने हिसाब से। अभी कोरोना वगैरह है, फिर भी रिस्ट्रिक्शन तो है, फिर भी अपने को अपना धर्म के हिसाब से छोटा पूजा पूजा तो करना ही है, वो हिसाब से अपन कर रहे हैं। ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 40 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಕ್ಕಳ ಶಿಕ್ಷಣ ಹಕ್ಕು ಕುರಿತು ಸಾಮಾಜಿಕ ಅರಿವು ಅಭಿಯಾನಕ್ಕೆ ಚಾಲನೆ ನೀಡಿದ ಅಧಿಕಾರಿಗಳು. ಡಿಕೆ ಶಿವಕುಮಾರ್ ಮೇಲೆ ಅಪವಾದ ಹೊರಿಸಿ ಅಶ್ಲೀಲ ಪದ ಬಳಸಿರುವ ರಮೇಶ್ ಜಾರಕಿಹೊಳಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಅಸಮಾಧಾನ ಹಾಕಿದ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಸದಸ್ಯರು. ಶವ ಸಂಸ್ಕಾರಕ್ಕೆ ಹೊರಟಿದ ಟ್ರ್ಯಾಕ್ಟರ್ ಪಲ್ಟಿ, ಘಟನೆಯಲ್ಲಿ ಓರ್ವ ಮಹಿಳೆ ಸಾವು, 18 ಜನರಿಗೆ ಗಾಯ, 3 ಸ್ಥಿತಿ ಗಂಭೀರ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.